ಸೋಪಾನ ಅನ್ನೋ ಮಾತು ಕ್ರಿಕೆಟ್ ಲೋಕದಲ್ಲಿ ಪದೇ ಪದೇ ಸಾಬೀತಾಗ್ತಲೇ ಇರುತ್ತೆ ಸೋತು ಗೆದ್ದು ಇತಿಹಾಸ ನಿರ್ಮಿಸಿದವರ ಕತೆ ಅದೆಷ್ಟು ಇದೇ ಲಿಸ್ಟ್ಗೆ ಸೇರಿದ ಕ್ರಿಕೆಟರ್ ಡೆಲ್ಲಿ ಡೇ ಡೆವಿಡ್ ರಿಷಬ್ ಪಂತ್ ಬಹುಶಃ ರಿಷಬ್ ಪಂತ್ ಕ್ರಿಕೆಟ್ ಕರಿಯರ್ ಎಂಡ್ ಆಯ್ತೇನೋ ಅನ್ನೋ ಹಾಗಾಗಿತ್ತು ಅವತ್ತು ನಡೆದ ಭೀಕರ ಆಕ್ಸಿಡೆಂಟ್ ಆದರೆ ಗುಂಡಿಗೆ ಗಟ್ಟಿ ಇರಬೇಕು ಗೆಲ್ಲೋ ಛಲ ಇರಬೇಕು ಇದನ್ನ ರಿಯಲ್ ಲೈಫ್ನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ ರಿಷಬ್ ಪಂತ್ ಅಷ್ಟೇ ಯಾಕೆ ಐಪಿಎಲ್ ನಲ್ಲಿ ಗ್ರೇಟ್ ಕಮ್ ಬ್ಯಾಕ್ ಮಾಡಿದ ಪಂತ್ ಇದೀಗ ಬಾಂಗ್ಲಾ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲೂ ಕೂಡ ಸೆಂಚುರಿ ಸಿಡಿಸಿ ತನ್ನ ತೋಳಿನ ತಾಕತ್ತನ್ನು ತೋರಿಸಿದ್ದಾರೆ ಪಂತ್ ತಾಕತ್ತು ನೋಡ್ತಾ ಹೋಗ್ತಿದ್ದಂತೆ ನಮ್ಮ ಕನ್ನಡಿಗರ ಎದೆ ಡವಡವ ಅಂತಿದೆ ರಿಷಬ್ ಪಂತ್ ಗೆಲುವಿನಲ್ಲಿ ಕೆಎಲ್ ರಾಹುಲ್ ಸೋಲು ನೋಡ್ಬೇಕಾ ಅನ್ನೋ ಟೆನ್ಷನ್ ಎದುರಾಗಿದೆ ಆದರೆ ಕ್ರಿಕೆಟ್ ಅಂತ ಬಂದಾಗ ಹಾಗೇನು ಆಗಲ್ಲ ಅಂತಿದ್ದಾರೆ ಕ್ರಿಕೆಟ್ ದಿಗ್ಗಜರು ಈ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಕೊಡ್ತೇನೆ ನಾನು ಶಾಂತ ನೀವು ಸುದ್ದಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಿಷಬ್ ಪಂತ್ ಬಗ್ಗೆ ಮೊದಲೇ ಹೇಳಿದಂತೆ ಆತ ಗಟ್ಟಿ ಗುಂಡಿಗೆಯ ಪವರ್ಫುಲ್ ಕ್ರಿಕೆಟರ್ ಅಷ್ಟೇ ಅಲ್ಲ ಕಾರ್ ಸ್ಟೇರಿಂಗ್ ಕೈಯಲ್ಲಿದ್ದರೂ ಅಷ್ಟೇ ಕ್ರಿಕೆಟ್ ಗ್ಲೌಸ್ ಕೈಯಲ್ಲಿದ್ದರೂ ಅಷ್ಟೇ ಕ್ರಿಕೆಟ್ ಬ್ಯಾಟ್ ಕೈಯಲ್ಲಿದ್ದರೂ ಅಷ್ಟೇ ಮೈ ಮೇಲೆ ಅದೇನೋ ಪವರ್ ಬಂದಂಗೆ ಆಡ್ತಾರೆ ರಿಷಬ್ ಪಂತ್ ಅಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವೇಗವಾಗಿ ಕಾರು ಓಡಿಸುವ ಶೋಕಿಯಲ್ಲಿ ಆಕ್ಸಿಡೆಂಟ್ ಆಗಿದ್ದು ಕಾರು ಸಂಪೂರ್ಣ ಸುಟ್ಟು ಹೋಗಿತ್ತು ಪಂತ್ ಮೈಯೆಲ್ಲ ಸುಟ್ಟು ಗಾಯ ಪ್ರಜ್ಞೆಯೇ ಇರಲಿಲ್ಲ ಆತನ ಸ್ಥಿತಿ ನೋಡಿದ ಎಷ್ಟೋ ಜನ ಬದುಕಿದ್ದೇ ಹೆಚ್ಚು ಬಿಡಿ ಅಂದಿದ್ರು ಬಟ್ ಇನ್ನೆಂದೂ ಕ್ರಿಕೆಟ್ ಮೈದಾನಕ್ಕೆ ಇಳಿಯೋಕೆ ಚಾನ್ಸೇ ಇಲ್ಲ ಅಂತ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ರು ಆದ್ರೆ ಮತ್ತೊಮ್ಮೆ ಪಂತ್ ಕ್ರಿಕೆಟ್ ಆಟ ನೋಡೋ ಭಾಗ್ಯ ಎಲ್ಲರಿಗೂ ಇತ್ತು ಸಾವನ್ನೇ ಜೈಸಿ ಗ್ರೇಟ್ ಕಮ್ ಬ್ಯಾಕ್ ಮಾಡಿದ್ರು ಪಂತ್ ಅಲ್ಲಿಂದ ಭರ್ತಿ ಏಳ್ನೂರು ದಿನಗಳು ರಿಷಬ್ ಅನ್ನೋ ರಿಯಲ್ ಹೀರೋ ಟೆಸ್ಟ್ ಅಂಗಳದಲ್ಲೂ ಕಮಾಲ್ ಮಾಡಿದ್ದ ಹೇಳಿ ಕೇಳಿ ರಿಷಬ್ ಒಬ್ಬ ವಿಕೆಟ್ ಕೀಪರ್ ಮೊನ್ನೆ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯ ಮೊದಲ ಮ್ಯಾಚ್ ನೋಡಿದವರು ಇವರೇನ ಮೊಣಕಾಲು ಮುರಿದುಕೊಂಡು ತಿಂಗಳುಗಟ್ಟಲೆ ಆಸ್ಪತ್ರೆ ಸೇರಿದವರು ಅಂತ ಅಚ್ಚರಿಪಟ್ಟಿದ್ರು ಆ ರೀತಿ ಇತ್ತು ರಿಷಬ್ ಪಂತ್ ಹೊಡಿಬಡಿ ಆಟ ಜೊತೆಗೆ ವಿಕೆಟ್ ಕೀಪಿಂಗ್ನಲ್ಲೂ ಕೂಡ ಅದೇ ಸ್ಟೈಲ್ ಅದೇ ಮಿಂಚಿನ ವೇಗದ ದಾಳಿ ಡೆಲ್ಲಿ ಹೀರೋ ಹೊಡೆದ ಸೆಂಚುರಿ ಕೂಡ ಅದ್ಭುತವೇ ಆದರೆ ಪಂತ್ರ ಇದೇ ಬೆಂಕಿ ಬಿರುಗಾಳಿಯ ಆಟವೇ ಕನ್ನಡಿಗರ ಟೆನ್ಷನ್ ಹೆಚ್ಚಿಸಿದೆ ರಿಷಬ್ ಪಂತ್ ಕ್ರಿಕೆಟ್ ಲೋಕದ ರಿಯಲ್ ಹೀರೋ ಇದರಲ್ಲಿ ನೋ ಡೌಟ್ ಆದರೆ ನಮ್ಮ ಕನ್ನಡಿಗ ಕ್ರಿಕೆಟರ್ ಕೆಎಲ್ ರಾಹುಲ್ಗೆ ಯಾವ ಕೊರತೆ ಇದೆ ಬೆಸ್ಟ್ ವಿಕೆಟ್ ಕೀಪರ್ ಬೆಸ್ಟ್ ಬ್ಯಾಟರ್ ತಂಡಕ್ಕೆ ಸದಾ ಆಸರೆಯಾಗುವ ಒಬ್ಬ ಒಳ್ಳೆ ಆಟಗಾರ ಪಂತ್ ಪ್ರತಿ ಪಂದ್ಯದಲ್ಲೂ ಒಂದೊಂದೇ ಹೆಜ್ಜೆ ಮುಂದೂಡ್ತಾ ಇದ್ರೆ ಕೆಎಲ್ ಕರಿಯರ್ಗೆ ಪೆಟ್ಟು ಬೀಳ್ತಾ ಹೋಗ್ತಿದೆ ಎಂಬ ಸಣ್ಣ ಡೌಟ್ ಶುರುವಾಗತೊಡಗಿದೆ ಕೆ ಎಲ್ ರಾಹುಲ್ ರಿಷಬ್ ಪಂತ್ ರೀತಿ ಬೆಂಕಿ ಬಿರುಗಾಳಿಯ ವೇಗದ ಬ್ಯಾಟರ್ ಅಲ್ಲದೆ ಇರಬಹುದು ಆದ್ರೆ ಒಂದು ತಂಡಕ್ಕೆ ಬೇಕಾದ ಕೂಲ್ ಅಂಡ್ ಕಾಮ್ ಕ್ರಿಕೆಟರ್ ರನ್ ಅವಶ್ಯಕತೆ ಇದ್ದಾಗ ರಾಹುಲ್ ಇದ್ರೆ ಬೆಟರ್ ಅನ್ನೋ ರೀತಿ ಕೆಎಲ್ ಬ್ಯಾಟಿಂಗ್ ಹದರಿರುತ್ತೆ ಹೀಗಾಗಿ ಕೆಎಲ್ ರಾಹುಲ್ ಈಗಿನ ವಿಕೆಟ್ ಕೀಪರ್ಗೆ ಸವಾಲು ಹಾಕುವ ರೀತಿಯಲ್ಲಿ ಆಡಲೇಬೇಕಾದ ಅನಿವಾರ್ಯತೆ ಕೂಡ ಇರುತ್ತೆ ಯಾಕಂದ್ರೆ ಪ್ರತಿ ಬಾರಿಯೂ ಕೆಎಲ್ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಡೂ ಆರ್ ಡೈ ಅನ್ನೋ ರೀತಿ ಈಗಲೂ ಅಷ್ಟೇ ಬಾಂಗ್ಲಾ ಸರಣಿಯಲ್ಲಿ ಕೆಎಲ್ ತಾಕೋತ್ತು ತೋರಿಸಲೇಬೇಕು ಇಲ್ಲಾಂದ್ರೆ ರಾಹುಲ್ ಜಾಗದಲ್ಲಿ ಆಲ್ರೆಡಿ ರಿಷಬ್ ಪಂತ್ ಪರ್ಮನೆಂಟ್ ಆಗಿ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅದಕ್ಕೂ ಮಿಗಿಲಾಗಿ ಯಂಗ್ ಕ್ರಿಕೆಟರ್ಸ್ ಕೂಡ ಟೀಂ ಇಂಡಿಯಾ ಕದ ತಟ್ಟೋಕೆ ರೆಡಿಯಾಗಿದ್ದಾರೆ ಅದಕ್ಕೆ ಹೇಳಿದ್ದು ರಿಷಬ್ ಪಂತ್ ಸಾವನ್ನ ಗೆದ್ದು ಬಂದಿರೋ ರೀತಿ ಕ್ರಿಕೆಟ್ ಫ್ಯಾನ್ಸ್ಗೆ ಖುಷಿ ತಂದಿದೆ ಒಬ್ಬ ಗೆದ್ದಾಗ ಮತ್ತೊಬ್ಬ ಸೋಲೇ ಬೇಕು ಆದರೆ ಆ ಸೋಲು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರದ್ದು ಆಗಬಾರ್ದು ಅನ್ನೋದೇ ಕನ್ನಡಿಗರ ಕೋರಿಕೆ ナマスカら。